हेलो स्टूडेंट्स सिक्स सेमिस्टर बीकॉम कॉस्ट मैनेजमेंट के मार्जिनल कॉस्टिंग 2019 क्वेश्चन पेपर 18 क्वेश्चन पेपर 17 क्वेश्चन पेपर इवत 2016 क्वेश्चन पेपर प्रॉब्लम ओद सल्यूशन अद्क मुंचे ओके पोस्ट हाकते फ्री ऑनलाइन कोचिंग क्लास अंत फ्री ऑनलाइन कोचिंग क्लास के रजिस्ट्रेशन नोडी रजिस्ट्रेशन अंतर्रेवे अर्थ मोलो अदे फीस रजिस्ट्रेशन चार्जेस नोडी मिनिमम 500 रुपीस ना रजिस्ट्रेशन चार्जेस अंतर कारण ऐन अंतर निम्हत्र दुड्डु तगोबेकु अन्नो उद्देशक्कल्ल यारिगे इंटरेस्ट इदे अवरु कलियलि अन्नो उद्देशक्कोस्कर जूम आप मैक्सिमम 100 जन अलो माडबहुदु फ्री आगि नानु आन्लैन क्लासेस न माडिदाग अल्लि इंटरेस्ट इरोरु इल्ले इरोरु एनो बाय मातिगे माड्कोळ्ळि माड्कोळ्ळि अंत हेळिबिट्टु नाळे दिन नानु क्लासेस न स्टार्ट माडिदाग ओकेना 100 जन इर्तारे अदरल्लि 5 जन प्रेजेंट आद्रे याकंद्रे एनु कट्टिरोल्ल फीस एनु पेमेंट माडिरोदिल्ल ऐन कटील सीरियसने बरल आ सीरियसने बरली बेसिक कली उद्देश्य ना 500 रुपीस रजिस्ट्रेशन फीस इट्टिदीवि बेरे यावदे उद्देशानू इल्ला ओके ना आ 500 रुपीस फीस इस्कोंडिरोदन्न ओळ्ळे पर्पस के यूज माड्तीवि ओके ना ईगा ई क्वेश्चन ओदन यारिगे इंटरेस्ट इदे अवरु दयविट्टु नीवु ಈ ವಿಡಿಯೋ ಬಿಗಿನಿಂಗ್ ಅಲ್ಲಿ ಅದಕ್ಕೆ ಒಂದು ಥಂಬ್ನೇಲ್ ಹಾಕಿರ್ತೀನಿ ಆ ಥಂಬ್ನೇಲ್ ಅಲ್ಲಿ ನೋಡಬಹುದು ನೀವು ಈಗ ಫಸ್ಟ್ ಕ್ವೆಶ್ಚನ್ ಓದ್ಬರೋಣ ಫ್ರಮ್ ದಿ ಫಾಲೋಯಿಂಗ್ ಡಾಟಾ ರಿಲೇಟಿಂಗ್ ಟು ಎ ಕಂಪನಿ ಕ್ಯಾಲ್ಕುಲೇಟ್ ಪಿವಿ ರೇಷಿಯೋ ದಿ ಬ್ರೇಕ್ ಈವನ್ ಸೇಲ್ಸ್ ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಎ ಪ್ರಾಫಿಟ್ ಆಫ್ 6000 ಪರ್ ಪೀರಿಯಡ್ ಅಂತ ಇದೆ ಸೊ ಇದು 2 ವರ್ಷದ ಸೇಲ್ಸ್ ಮತ್ತೆ 2 ವರ್ಷದ ಟೋಟಲ್ ಕಾಸ್ಟ್ ಕೊಟ್ಟಿದ್ದಾರೆ ಪೀರಿಯಡ್ 1 ಪೀರಿಯಡ್ 2 ಅಂತ ಹೇಳಿ 2 ವರ್ಷದ ಸೇಲ್ಸ್ ಎರಡು ವರ್ಷದ ಕಾಸ್ಟ್ ಕೊಟ್ಟಿದ್ದಾರೆ ನೋಡಿ ಫಸ್ಟ್ ಪೀರಿಯಡ್ ದು ಮತ್ತೆ ಸೆಕೆಂಡ್ ಪೀರಿಯಡ್ ದು ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ಪೀರಿಯಡ್ ದು 42,500 ಸೆಕೆಂಡ್ ಪೀರಿಯಡ್ ದು 39,200 ರೂಪೀಸ್ ಕೊಟ್ಟಿದ್ದಾರೆ ಓಕೆನಾ ಒಂದು ನಿಮಿಷ ಸೊ ಇಲ್ಲಿ 39,200 ರುಪೀಸ್ ಕೊಟ್ಟಿದ್ದಾರೆ ಇಲ್ಲಿ ಟೋಟಲ್ ಕಾಸ್ಟ್ ಅಂತ ಹೇಳಿದ್ದಾರೆ ಟೋಟಲ್ ಕಾಸ್ಟ್ ಎಷ್ಟಿದೆಯಪ್ಪ ಅಂದ್ರೆ 38,700 ಇದು 36,850 ಅಂತ ಹೇಳಿದ್ದಾರೆ ಓಕೆನಾ ಇದು ಫಸ್ಟ್ ಪೀರಿಯಡ್ ಇಂದ ಸೆಕೆಂಡ್ ಪೀರಿಯಡ್ ಗೆ ಕಡಿಮೆ ಆಗಿದೆ ಅದಕ್ಕೆ ನಾನು ಇದನ್ನ ಸೆಕೆಂಡ್ ಇದನ್ನ ಫಸ್ಟ್ ಅಂತ ಹೇಳ್ತೀನಿ ಓಕೆನಾ ಸೆಕೆಂಡ್ ಪೀರಿಯಡ್ ಅಲ್ಲಿ 42,500 ಇದೆ ಫಸ್ಟ್ ಪೀರಿಯಡ್ ಅಲ್ಲಿ 39,200 ಇದೆ ಕ್ವೆಶ್ಚನ್ ರಾಂಗ್ ಇದೆ ಅಷ್ಟೇ ಏನಿಲ್ಲ ಸೊ ಟೋಟಲ್ ಕಾಸ್ಟ್ ಫಸ್ಟ್ ಪೀರಿಯಡ್ ಅಲ್ಲಿ ಸೆಕೆಂಡ್ ಪೀರಿಯಡ್ ಅಲ್ಲಿ 38,700 ಇದೆ ಇಲ್ಲಿ 36,850 ಇದೆ ನಮಗೆ ಪ್ರಾಫಿಟ್ ಕೊಟ್ಟಿಲ್ಲ ಕರೆಕ್ಟಾ ಯೂಶುವಲ್ ಆಗಿ ನಮಗೆ 2 ವರ್ಷದ ಸೇಲ್ಸ್ ಕೊಟ್ಟಿದ್ರೆ 2 ವರ್ಷದ ಪ್ರಾಫಿಟ್ ಕೂಡ ಕೊಡಬೇಕಾಗಿತ್ತು ಕರೆಕ್ಟಾ ಆದ್ರೆ ಇಲ್ಲಿ 2 ವರ್ಷದ ಪ್ರಾಫಿಟ್ ಕೊಟ್ಟಿಲ್ಲ ಆದ್ರೆ ಪ್ರಾಫಿಟ್ ಬದಲಾಗಿ ಏನು ಕೊಟ್ಟಿದ್ದಾರೆ ಅಂದ್ರೆ ಟೋಟಲ್ ಕಾಸ್ಟ್ ಅಂತ ಹೇಳಿದ್ದಾರೆ ನೋಡಿ ಪ್ರಾಫಿಟ್ ಹೆಂಗ್ ಬರುತ್ತೆ ಸೇಲ್ಸ್ ಮೈನಸ್ ಟೋಟಲ್ ಕಾಸ್ಟ್ ಹಾಗಾದ್ರೆ ಸೇಲ್ಸ್ 42,500 ಇದ್ದಾಗ 38,700 ಟೋಟಲ್ ಕಾಸ್ಟ್ ಇದ್ದಾಗ ಪ್ರಾಫಿಟ್ ಎಷ್ಟು ಬರುತ್ತೆ ನಮಗೆ ಅಂತ ಹೇಳಿದ್ರೆ ಸೊ 800 11 ಮೈನಸ್ 8 ಅಂದ್ರೆ 3,800 ಬರುತ್ತೆ ಇಲ್ಲಿ ಫಸ್ಟ್ ಪೀರಿಯಡ್ ದು ನಮಗೆ 39,200 36,850 ಅಂತ ಇದೆ ಮಾಡಿದ್ರೆ 3 8 ಮೈನಸ್ 6 ಇಸ್ 2 ಸೊ 2,350 ರುಪೀಸ್ ಬರ್ತಾ ಇದೆ ಹಾಗಾದ್ರೆ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರಾಫಿಟ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸೇಲ್ಸ್ ಅಂತ ನೋಡೋಣ ದ ಡಿಫರೆನ್ಸ್ ಬಿಟ್ವೀನ್ ಸೇಲ್ಸ್ ಈಸ್ 3,300 ಇಲ್ಲಿ ಡಿಫರೆನ್ಸ್ ಬಿಟ್ವೀನ್ ಪ್ರಾಫಿಟ್ ಎಷ್ಟಪ್ಪ ಅಂತ ಹೇಳಿದ್ರೆ 1,450 ಅಂತ ಇದೆ ಹಾಗಾದ್ರೆ ನಮಗೆ ಡಿಫರೆನ್ಸ್ ಇನ್ ಸೇಲ್ಸ್ ಅಂಡ್ ಡಿಫರೆನ್ಸ್ ಇನ್ ಪ್ರಾಫಿಟ್ಸ್ ಬಂತು ನೋಡಿ ನಮಗೆ ಸೇಲ್ಸ್ ಕೊಟ್ಟಿಲ್ಲ ಸೇಲ್ಸ್ ಕೊಟ್ಟಿದ್ದಾನೆ
ಟೋಟಲ್ ಕಾಸ್ಟ್ ಕೊಟ್ಟಿದ್ದಾನೆ. ನಾವು ಇಷ್ಟು ಪ್ರಾಬ್ಲಮ್ ನೋಡು 19 17 ಇವೆಲ್ಲ ನೋಡಿದಾಗ ಅಲ್ಲಿ ಸೇಲ್ಸ್ ಕೊಟ್ಟಿದ್ದ ಪ್ರಾಫಿಟ್ ಕೊಟ್ಟಿದ್ದ. ಈ ಕ್ವೆಶ್ಚನ್ ಅಲ್ಲಿ ಪ್ರಾಫಿಟ್ ಅನ್ನು ಕೊಟ್ಟಿಲ್ಲ, ಪ್ರಾಫಿಟ್ ಬದಲಾಗಿ ಏನ್ ಕೊಟ್ಟಿದ್ದ ಟೋಟಲ್ ಕಾಸ್ಟ್ ಕೊಟ್ಟಿದ್ದ. ಅಂದ್ರೆ ನಿಮ್ಗೆ ಎಷ್ಟು ಟೋಟಲ್ ಖರ್ಚಾಗಿದೆ, ನೀವು ಎಷ್ಟಕ್ಕೆ ಮಾರಿದಿರಾ, ಖರ್ಚು ಎಷ್ಟಾಗಿದೆ ಎಷ್ಟಕ್ಕೆ ಮಾರಿದಿರಾ, ಡಿಫರೆನ್ಸ್ ಪ್ರಾಫಿಟ್ ಬರುತ್ತೆ. ಸೊ ಪ್ರಾಫಿಟ್ ಫಸ್ಟ್ ಇಯರ್ ಅಲ್ಲಿ 2350, ಸೆಕೆಂಡ್ ಇಯರ್ ಅಲ್ಲಿ 3800. ಸೊ ಹಾಗಾದ್ರೆ ದ ಡಿಫರೆನ್ಸ್ ಆಫ್ ಪ್ರಾಫಿಟ್ 1450 ರುಪೀಸ್ ಬರುತ್ತೆ. ಸೊ ಸೇಲ್ಸ್ ಫಸ್ಟ್ ಇಯರ್ 39200 ಬಂತು, ಸೆಕೆಂಡ್ ಇಯರ್ 42500 ಬಂತು, ಡಿಫರೆನ್ಸ್ 3300 ರುಪೀಸ್ ಬರ್ತಾ ಇದೆ. ಈಗ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಪಿ ವಿ ರೇಷಿಯೋ ಮಾಡಿ ಅಂತ ಹೇಳಿದ್ದಾರೆ. ಸೊ ಪಕ್ಕ ಪಿ ವಿ ರೇಷಿಯೋ ಮಾಡಬಹುದು, ಏನ್ ತೊಂದರೆ ಏನಿಲ್ಲ. ಓಕೆನಾ, ಪಿ ವಿ ರೇಷಿಯೋ ಇಸ್ ಈಕ್ವಲ್ಸ್ ಟು ಚೇಂಜ್ ಇನ್ ಪ್ರಾಫಿಟ್, ಓಕೆನಾ, ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಇನ್ ಟು 100 ಮಾಡ. ಓಕೆನಾ, ಸೊ ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಮಾಡಿದ್ರೆ, ಸೊ ಇಲ್ಲಿ ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಇಂಟು 100 ಅಂತ ಮಾಡೋದು. ಈಗ ಚೇಂಜ್ ಇನ್ ಪ್ರಾಫಿಟ್ ಎಷ್ಟಪ್ಪ ಇದೆ ಅಂದ್ರೆ ನೋಡಿ, ಇಲ್ಲಿ ಡೆಲ್ಟಾ ಅಂತ ಬರೆದಿದ್ದೀನಿ, ಅದೊಂದು ಸಿಂಬಲ್. ಡೆಲ್ಟಾ ಅಂದ್ರೆ ಚೇಂಜ್ ಅಂತ ಹೇಳಿ. ವಾಟ್ ಇಸ್ ದ ಚೇಂಜ್ ಇನ್ ಪ್ರಾಫಿಟ್ ಈಸ್ 1450, ವಾಟ್ ಇಸ್ ದ ಚೇಂಜ್ ಇನ್ ಸೇಲ್ಸ್ ಈಸ್ 3300 ಇಂಟು 100 ಮಾಡಿದ್ರೆ 43.94% ಬರ್ತಾ ಇದೆ. ನಾವು ಅದನ್ನ 44% ಅಂತ ಹಾಕೋಣ. ಈಗ ನಾವು ಈ ತರ 2 ವರ್ಷದ ಸೇಲ್ಸ್ 2 ವರ್ಷದ ಪ್ರಾಫಿಟ್ ಕೊಟ್ಟಾಗ ಪಿ ವಿ ರೇಷಿಯೋ ಮೊದಲು ಮಾಡಬೇಕು. ಎರಡನೇ ಪಾಯಿಂಟ್ ಇಂಪಾರ್ಟೆಂಟ್ ಏನ್ ಮಾಡಬೇಕು ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಅಂತ ಕಂಡುಹಿಡಿಯಬೇಕು. ನೋಡಿ, ಫಿಕ್ಸ್ಡ್ ಕಾಸ್ಟ್ ಕಂಡುಹಿಡಿಯಬೇಕಾದ್ರೆ ನಾವು ಸೇಲ್ಸ್ ಇಂಟು ಪಿ ವಿ ರೇಷಿಯೋ ಮೈನಸ್ ಪ್ರಾಫಿಟ್ ಮಾಡಬೇಕು. ಓಕೆನಾ, ಈಗ ನಾವು ಯಾವ್ದಾದ್ರೂ 1 ವರ್ಷದ್ದು, ಇಲ್ಲ ಸೆಕೆಂಡ್ ಇಯರ್ದಾದ್ರೂ ತಗೊಳ್ಳಿ, ಇಲ್ಲ ಫಸ್ಟ್ ಇಯರ್ದಾದ್ರೂ ತಗೊಳ್ಳಿ ಸೇಲ್ಸ್ ಅನ್ನ, ನಾನು ಸೆಕೆಂಡ್ ಇಯರ್ದು 42500 ತಗೊಳ್ತೀನಿ ಇಂಟು ಪಿ ವಿ ರೇಷಿಯೋ 0.44%. ಸೆಕೆಂಡ್ ಇಯರ್ದು ಸೇಲ್ಸ್ ತಗೊಂಡಿರೋದ್ರಿಂದ ಸೆಕೆಂಡ್ ಇಯರ್ದೇ ಪ್ರಾಫಿಟ್ ತಗೊಳ್ತೀನಿ 3300. ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ ಗೊತ್ತಾ, ನಾನು ಹೇಳ್ತೀನಿ 42500 ಇಂಟು 0.44%, ಇಟ್ ಕಮ್ಸ್ ಟು 18700 ಮೈನಸ್ 3800 ಮಾಡಿದ್ರೆ, ಓಕೆನಾ, ನಿಮಗೆ ಎಷ್ಟು ಬರುತ್ತಪ್ಪ ಫಿಕ್ಸ್ಡ್ ಕಾಸ್ಟ್ ಅಂದ್ರೆ 14900 ರುಪೀಸ್ ಫಿಕ್ಸ್ಡ್ ಕಾಸ್ಟ್ ಬರುತ್ತೆ. ಇದು ಫಿಕ್ಸ್ಡ್ ಕಾಸ್ಟ್, ಇದು ಪಿ ವಿ ರೇಷಿಯೋ ಬಂತು. ಈಗ ಅವ್ರು ಕೇಳಿರುವಂತ ಕ್ವಶನ್ ಏನಪ್ಪ ಅಂದ್ರೆ ಪಿ ವಿ ರೇಷಿಯೋ ಕೇಳಿದಾನೆ ಮಾಡಿದೀವಿ, ಆದ್ರೆ ಫಿಕ್ಸ್ಡ್ ಕಾಸ್ಟ್ ಕೇಳಿಲ್ಲ, ಫಿಕ್ಸ್ಡ್ ಕಾಸ್ಟ್ ಮಾಡಲೇಬೇಕು. ಕಾರಣ ಏನಂದ್ರೆ ಫಿಕ್ಸ್ಡ್ ಕಾಸ್ಟ್ ಇಲ್ಲದ ಹಾಗೆ ನೆಕ್ಸ್ಟ್ ಕ್ವಶನ್ ಬ್ರೇಕ್ ಈವನ್ ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದಕ್ಕೆ ಫಸ್ಟ್ ಏನ್ ಮಾಡ್ತೀನಿ, ಬ್ರೇಕ್ ಈವನ್ ಪಾಯಿಂಟ್ ಇನ್ ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡೋಣ. ಫಾರ್ಮುಲಾ ಏನು ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಆಗುತ್ತೆ. ಸೊ ಹಾಗಾದ್ರೆ ಫಿಕ್ಸ್ಡ್ ಕಾಸ್ಟ್ ಈಸ್ 14900, ಪಿ ವಿ ರೇಷಿಯೋ ಈಸ್ 0.44 ಆಗುತ್ತೆ. ಹಾಗಾದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 14900 ಡಿವೈಡೆಡ್ ಬೈ 0.44 ಮಾಡಿದ್ರೆ 33000, ಓಕೆನಾ, 863 ರುಪೀಸ್ ಅಥವಾ 864 ರುಪೀಸ್ ಅಷ್ಟು ಬ್ರೇಕ್ ಈವನ್ ಪಾಯಿಂಟ್ ಬರ್ತಾ ಇದೆ. ಅಂದ್ರೆ 33864 ರುಪೀಸ್ ಅಷ್ಟು ಸೇಲ್ಸ್ ಮಾಡಿದ್ರೆ 1 ರೂಪಾಯಿ ಪ್ರಾಫಿಟ್ ಬರಲ್ಲ, 1 ರೂಪಾಯಿ ಲಾಸು ಆಗಲ್ಲ. ಇದಕ್ಕಿಂತಲೂ ಜಾಸ್ತಿ ಮಾರಿದೀವಿ 39200, ನಮ್ಗೆ ಎಷ್ಟು ಪ್ರಾಫಿಟ್ ಬಂದಿದೆ 2350 ರುಪೀಸ್ ಪ್ರಾಫಿಟ್ ಬಂದಿದೆ. ಇದು ಅವ್ರು ಕೇಳಿರ್ತಕ್ಕಂತ ಎರಡನೇ ಕ್ವಶನ್ ಗೆ ಆನ್ಸರ್. ಈಗ ಲಾಸ್ಟ್ ಕ್ವಶನ್ ಏನ್ ಕೇಳಿದ್ದಾರೆ ಅಂದ್ರೆ ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಎ ಪ್ರಾಫಿಟ್ ಆಫ್ 6000 ಪರ್ ಪೀರಿಯಡ್. ನಿಮ್ಗೆ 6000 ರುಪೀಸ್ ಪ್ರಾಫಿಟ್ ಬೇಕು ಅಂದ್ರೆ ನೋಡಿ, ಇಲ್ಲಿ 3800 ಪ್ರಾಫಿಟ್ ಬೇಕು ಅಂದ್ರೆ 42500 ಮಾರಿದ್ವಿ. ಈಗ ಪ್ರಾಫಿಟ್ ಎಷ್ಟು ಬೇಕಂತೆ ನಮ್ಗೆ 6000 ರುಪೀಸ್ ಬೇಕಂತೆ. ಹಾಗಾದ್ರೆ ವೆನ್ ಅದಕ್ಕೆ ಸೇಲ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಓಕೆನಾ, ಈಗ ಫಿಕ್ಸ್ಡ್ ಕಾಸ್ಟ್ 14900 ಇದ್ದಾಗ ಪ್ರಾಫಿಟ್ ಡಿಸೈರ್ಡ್ 6000 ಬೇಕಾದಾಗ 0.44 ಏನೋ ಪಿ ವಿ ರೇಷಿಯೋ ಇದ್ದಾಗ ನಮಗೆ ಎಷ್ಟು ಸೇಲ್ಸ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ 14900 ಪ್ಲಸ್ 6000
divided by 0.44 madre, say 47,500 rupees as to sales anna madbekagutte. Nodi, neevu 42,500 madre, 3,800 profit barutte. Ade sales anna neevu 47,500 ge increase madkondre, nimge eshtu profit bartha ide? 6,000 rupees profit bartha ide. So, idu 6 marks ge irthakanta question. ಕ್ವಶನ್ ದಯವಿಟ್ಟು ರಾಂಗ್ ಇದೆ. ಇದು ಫಸ್ಟ್ ಇಯರ್, ಇದು ಸೆಕೆಂಡ್ ಇಯರ್ ಅಂತ ಇದೆ. ಅದು ರಾಂಗ್, ಇದು ಸೆಕೆಂಡ್ ಇಯರ್, ಇದು ಫಸ್ಟ್ ಇಯರ್ ಅಂತ ಮಾಡ್ಕೊಳ್ಳಿ. ಅದೊಂದೇ ಚೇಂಜಸ್, ಇಲ್ಲ ಆದ್ರೆ ಇನ್ನೆಲ್ಲ ಕರೆಕ್ಟ್ ಆಗಿದೆ. 6 ಮಾರ್ಕ್ಸ್ ಇದಕ್ಕೆ ಗ್ಯಾರಂಟಿ. ಕ್ವಶನ್ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ, ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ 22 ಮಾರ್ಕ್ಸ್ ಬರುತ್ತೆ. ಒಂದು 6 ಮಾರ್ಕ್ಸ್, ಒಂದು 14 ಮಾರ್ಕ್ಸ್, ಇನ್ನೊಂದು 2 ಮಾರ್ಕ್ಸ್. ಓಕೆ, ಥ್ಯಾಂಕ್ ಯು.